ಏನೋ ತಂದೆ ಆದ್ರೆ ಬೆಂಕಿ ಹಚ್ಚೋದು ಹೇಗೆ ಪುಡಿ ಪುಡಿ ಮಾಡಬೇಕಲ್ಲ ಅಲ್ಲ ಆ ಕಲ್ ಮೇಲೆ ನೀರು ಬಿಳ್ತಿದ್ರು ಅಷ್ಟೊಂದು ಸುಡ್ತಿತ್ತು ಅಂದ್ರೆ ಅದರಲ್ಲಿ ಏನೋ ಶಕ್ತಿ ಇದೆ ಹೌದು ಆ ಕಲ್ಲಿಂದನೇ ಇದನ್ನ ಪುಡಿ ಪುಡಿ ಮಾಡ್ತೀನಿ ಸನ್ನಿಧಿನಲ್ಲಿರೋ ಈ ಕಲ್ಲಿಂದನೇ ಗೋಮಯನ ಪುಡಿ ಪುಡಿ ಮಾಡ್ಕೋಬೇಕು ಮತ್ತೆ ಈ ಕಲ್ಲು ಸುಡದೇ ಇರೋ ಹಾಗೆ ನೋಡ್ಕೊಳ್ಳಪ್ಪ
ಏನೋ ಇಲ್ಲಿ ಪೂಜೆ ಮಾಡ್ಕೊಂಡಿದ್ದೀನಿ, ಆದರೆ ಅಲ್ಲಿ ಪೊಲೀಸ್ನವರು ನನ್ನ ಹುಡುಕ್ತಿರ್ಬೋದು. ನಾನು ಪೊಲೀಸ್ ಸ್ಟೇಷನಿಂದ ತಪ್ಪಿಸ್ಕೊಂಡಿದ್ದೀನಿ ಅಂತ ಮನೆಯವ್ರಿಗೂ ಎಲ್ಲ ನನ್ನ ಮೇಲೆ ಕೋಪ ಬಂದಿರತ್ತೆ. ಅಟ್ಲೀಸ್ಟ್ ಅಕ್ಷಯ್ಗಾದರೂ ನಾನು ಹೇಳಬೇಕಾಗಿತ್ತು, ನಾನೇನೋ ತಪ್ಪು ಮಾಡಿಬಿಟ್ಟಿದ್ದೀನಿ ಅಂತ ಅನ್ನಿಸ್ತಾ ಇದೆ. ಮೊದಲು ಕೋಟಿಲಿಂಗೇಶ್ವರ ದೇವಸ್ಥಾನಕ್ಕೆ ಹೋಗಿ ಈ ಪೂಜೆನ ಮುಗಿಸ್ತೀನಿ, ಆಮೇಲೆ ಇದ್ರ ಬಗ್ಗೆ ಯೋಚನೆ ಮಾಡ್ತೀನಿ. ವಿನಾಯಕ, ಇಲ್ಲಿವರೆಗೂ ನೀನ್ ನನ್ನ ಜೊತೆ ಇದೆಯಾ, ಇನ್ ಮುಂದೇನು ನೀನೇ ನನ್ನ ಜೊತೆ ಇರಪ್ಪ. ಸಿಚುವೇಶನ್ ಕೈ ಮೀರಿ ಹೋಗ್ತಾ ಇದೆ. ಅವಳು ಪೂಜೆ ಹೋಮ ಯಾಗ ಅಂತಿದ್ರೆ ನನ್ನ ಕೈಲಿ ಅದನ್ನೆಲ್ಲ ತಡೆಯೋಕ್ಕಾಗದೆ ಕಂಬಿ ಹಿಂದೆ ಕೊಳಿತಾ ಇದ್ದೀನಿ. ಲಿಂಗೇಶ್ವರ ದೇವಸ್ಥಾನಕ್ಕೆ ಹೋಗಿ ಭಸ್ಮಾನ ಮಾಡ್ಕೊಂಡು ಬಂದ್ಬಿಟ್ರೆ ನನ್ನ ಕತೆ ಮುಗ್ದ ಹಾಗೆ. ನಾನು ಆಸೆ ಪಟ್ಟಿದ್ದು ಕಷ್ಟಪಟ್ಟಿದ್ದು ಎಲ್ಲ ನೀರಲ್ಲಿ ಹೋಮ ಆಗ್ಬಿಡುತ್ತೆ. ಇಲ್ಲ, ಹಾಗಾಗೋದಕ್ಕೆ ಬಿಡಬಾರ್ದು. ನಂದಿನಿ ಅನ್ಕೊಂಡ ಹಾಗೆ ಆಗಬಾರ್ದು. ನಂದಿನಿ, ನೀನೀಗ ಕೋಟಿಲಿಂಗೇಶ್ವರಕ್ಕೆ ಹೋಗ್ತಿದ್ಯಾ? ನೀನ್ ಹೋಗು. ನೀನ್ ದೇವಸ್ಥಾನಕ್ಕೆ ಹೋಗೋಕ್ಕೂ ಮುಂಚೆ ನಾನು ಅಲ್ಲಿಗೆ ಬರ್ತೀನಿ. ನೀನ್ ಹೇಗ್ ಪೂಜೆ ಮಾಡ್ತೀಯೋ ನಾನು ನೋಡ್ತೀನಿ. ಸ್ಟೇಷನಿಂದ ತಪ್ಪಿಸ್ಕೊಂಡು ಎಷ್ಟು ದಿನ ಆಯಿತು. ನಾನಿಲ್ಲಿ ಪೂಜೆ ಮಾಡ್ಕೊಂಡಿದ್ದೀನಿ, ಆದರೆ ಅಲ್ಲಿನ ಪರಿಸ್ಥಿತಿ ಏನಾಗಿದೆಯೋ ಏನೋ. ನನಗೋಸ್ಕರ ಇಡೀ ಮನೆಯವ್ರನ್ನ ವಿರುದ್ಧ ಕಟ್ಕೊಂಡು ಭಾವ ವಾದ ಮಾಡೋದಕ್ಕೆ ನಿಂತಿದ್ದಾರೆ. ಆದರೆ ನಾನು ಸ್ಟೇಷನಿಂದ ತಪ್ಪಿಸ್ಕೊಂಡಿರೋ ವಿಷಯ ಅವ್ರಿಗೂ ಹೇಳಲಿಲ್ಲ. ಪ್ರತಿಯೊಂದಲ್ಲೂ ತಪ್ಪನ್ನು ಹುಡುಕೋ ಅಕ್ಕ ಇದನ್ನೇ ದೊಡ್ಡ ಅಪರಾಧ ಮಾಡಿರೋ ಹಾಗೆ ಬಿಂಬಿಸಿ ಅತ್ತೆ ಮಾವನ ಮನಸ್ಸಲ್ಲಿ ನನ್ನ ಬಗ್ಗೆ ಇನ್ನೂ ದ್ವೇಷ ಮೂಡೋ ಹಾಗೆ ಮಾಡಿರ್ತಾರೆ. ಇಲ್ಲ, ನಾನು ಈ ವಿಷಯನ ಅಕ್ಷಯ್ಗೆ ಹೇಳಲೇಬೇಕು, ಇಲ್ಲ ಅಂದ್ರೆ ತಪ್ಪಾಗತ್ತೆ. ಹಾಗೆ ಈ ವ್ರತವನ್ನು ಅರ್ಧಕ್ಕೆ ನಿಲ್ಲಿಸಬಾರದು ತಾಯಿ. ಹಾಗೇನಾದ್ರೂ ಆದ್ರೆ
ಪುಣ್ಯ ಫಲಗಳ ಬದಲು ಕಷ್ಟಗಳು ಜಾಸ್ತಿ ಆಗ್ತಾ ಹೋಗ್ಬಹುದು. ಕ್ಷಮಿಸಿ ಅರ್ಚಕ್ರೆ, ನಾನು ಇದನ್ನೆಲ್ಲ ಮಾಡ್ತಿರೋದೆ ನಾನು ಮತ್ತೆ ನಮ್ಮ ಮನೆಗೆ ವಾಪಸ್ ಸೇರ್ಕೊಳ್ಳೋದಕ್ಕೆ. ಹೀಗಿರುವಾಗ ನಾನು ಜೈಲಿಂದ ತಪ್ಪಿಸ್ಕೊಂಡಿರೋ ವಿಷಯನ ಅಕ್ಷಯ್ಗಾಗ್ಲಿ ಅಜಯ್ ಭಾವಂಗಾಗ್ಲಿ ಹೇಳದೆ ಹೋದ್ರೆ ತಪ್ಪಾಗತ್ತೆ. ನಾನು ಈ ವಿಷಯನ ಅಕ್ಷಯ್ಗೆ ಹೇಳಲೇಬೇಕು. ಆದ್ರೆ ಹೇಗೆ ಹೇಳಲಿ? ಫೋನ್ ಮಾಡೋಣ ಅಂದ್ರೆ ನನ್ನ ಹತ್ರ ಒಂದ್ ರೂಪಾಯಿ ಕೂಡ ಇಲ್ಲ. ಏನ್ ಮಾಡ್ಲಿ ವಿನಾಯಕ, ನೀನೇ ಒಂದ್ ದಾರಿ ತೋರ್ಸಪ್ಪ. ಪ್ರಪಂಚದಲ್ಲಿ ಯಾರಿಗೆ ಕೇಳಿಸುತ್ತೋ ಇಲ್ವೋ ಗೊತ್ತಿಲ್ಲ ವಿನಾಯಕ, ಆದ್ರೆ ನೀನಕ್ ಮಾತ್ರ ಕೇಳಿಸುತ್ತೆ. ನಿನ್ನ ಆಶೀರ್ವಾದ ನನ್ನ ಮೇಲೆ ಹೀಗೆ ಇರಲಿ ವಿನಾಯಕ, ಹೀಗೆ ಇರಲಿ. ಹಲೋ, ಹಲೋ, ಯಾರು? ಅಕ್ಷಯ್, ನಾನು. ನಂದಿನಿ? ಹೌದು ಅಕ್ಷಯ್, ನಾನೇ ನಿಮ್ ನಂದಿನಿ. ನಂದಿನಿ ಎಲ್ಲಿಂದ ಮಾತಾಡ್ತಿದ್ಯಾ? ನಾನು ಅದನ್ನ ಆಮೇಲೆ ಹೇಳ್ತೀನಿ. ಪ್ಲೀಸ್ ಅಕ್ಷಯ್, ನನ್ನ ಕ್ಷಮಿಸ್ಬಿಡಿ. ಅದನ್ನೆಲ್ಲ ಆಮೇಲೆ ಮಾತಾಡೋಣ. ನೀನು ಯಾವುದನ್ನು ಬೇಕು ಅಂತ ಮಾಡಿದ್ದೆ ಅಂತ ನಂಗೆ ಚೆನ್ನಾಗಿ ಗೊತ್ತು. ಅಪ್ಪ ಅಮ್ಮಗೆ ನಿನ್ನ ಮೇಲೆ ಕೋಪ ಇರ್ಬೋದು, ಆದರೆ ನನಗೆ ನಿನ್ನ ಮೇಲೆ ಯಾವ ಕೋಪನೂ ಇಲ್ಲ. ಏನೋ ಕೆಟ್ಟಗಳಿಗೆ ನಮ್ಮ ಜೀವನದಲ್ಲಿ ಇದೆಲ್ಲ ಆಗೋಯ್ತು. ನನ್ನ ಅಕ್ಷಯ ನನಗೆ ಕ್ಷಮಿಸಲ್ಲ, ಅವನು ನನ್ನಿಂದ ದೂರ ಆಗ್ತಾನೆ ಅನ್ನೋ ಆತಂಕನ ಬಿಟ್ಬಿಡು. ನಾನು ಯಾವತ್ತಿದ್ರೂ ನಿನ್ನವನೇ ನಂದಿನಿ. ಅದು ಸರಿ, ಫೋನಲ್ಲಿ ಮಾತಾಡ್ತಿದ್ಯಲ್ಲ, ಎಲ್ಲಿಂದ ಮಾತಾಡ್ತಿದ್ಯಾ? ಇಷ್ಟು ದಿನ ನಿಮ್ಮ ಹತ್ರ ಮಾತಾಡಿಲ್ಲ ಅನ್ನೋ ನೋವು ಇದೆ, ಹಾಗೆ ನೀವು ನನ್ನನ್ನು ಕ್ಷಮಿಸಿದೀರಾ ಅನ್ನೋ ಖುಷಿನೂ ಇದೆ. ಇಷ್ಟೆಲ್ಲ ಪ್ರೀತಿಸೋ ನಿಮಗೆ, ನಾನು ಹೇಳ್ದೆ ಕೇಳ್ದೆ ಒಂದು ತಪ್ಪು ಮಾಡಿಬಿಟ್ಟಿದ್ದೀನಿ ಅಕ್ಷಯ್. ಹೇಳಿದ್ದೇನೆ ಯಾಕೆ ಪದೇ ಪದೇ ಹೇಳ್ತಿದ್ದೆ ನಂದಿನಿ? ಏನಾಯ್ತು, ನೀನು ಮೊದಲು ಎಲ್ಲಿಂದ ಮಾತಾಡ್ತಿದ್ಯಾ ಅಂತ ಹೇಳು. ನಾನು ಹೀಗೆ ಮಾಡಬಾರ್ದಾಗಿತ್ತು ಅಕ್ಷಯ್. ನಂದಿನಿ ಪ್ಲೀಸ್, ಅಳದನ್ನ ನಿಲ್ಲಿಸಿ ಎಲ್ಲಿದ್ಯಾ ಅಂತ ಹೇಳು. ನಾನು ಜೈಲಿಂದ ತಪ್ಪಿಸ್ಕೊಂಡು ದೊಡ್ಡ ತಪ್ಪು ಮಾಡಿಬಿಟ್ಟೆ ಅಕ್ಷಯ್. ನಂದಿನಿ ಏನ್ ಹೇಳ್ತಿದ್ಯಾ ನೀನು? ಹೌದು ಅಕ್ಷಯ್, ನಾನು ತಪ್ಪಿಸ್ಕೊಂಡು ಬಂದ್ಬಿಟ್ಟಿದ್ದೀನಿ, ದಯವಿಟ್ಟು ನನ್ನ ಕ್ಷಮಿಸ್ಬಿಡಿ. ಎಂತ ಕೆಲಸ ಮಾಡ್ದೆ ನಂದಿನಿ? ನೀನ್ ನಿರಪರಾಧಿ ಅಂತ ಪ್ರೂವ್ ಆಗೋ ಟೈಮಲ್ಲಿ ಯಾಕೆ ಹೀಗೆ ಮಾಡ್ದೆ? ಅಣ್ಣ ನಿನ್ನ ಹೊರಗಡೆ ಕರ್ಕೊಂಬರಕ್ಕೆ ಎಷ್ಟು ಕಷ್ಟ ಪಡ್ತೀಯನಂತ ನಿಂಗೆ ಗೊತ್ತು ತಾನೆ. ಯಾಕೆ ಹೀಗೆ ಮಾಡಕ್ಕೋದೆ ನಂದಿನಿ? ಸರಿ, ಈಗ ನೀನ್ ಎಲ್ಲಿದ್ಯಾ? ನಾನೇ ಬಂದು ಕರ್ಕೊಂಡ್ ಬರ್ತೀನಿ. ಅದು ಕೋರ್ಟ್. ಹಲೋ, ಹಲೋ ನಂದಿನಿ, ಹಲೋ, ಹಲೋ ಅಕ್ಷಯ್, ಹಲೋ. ಹಲೋ, ಯಾರು? ಹಲೋ ಸರ್, ಈಗ ತಾನೇ ಒಬ್ರು ಹೆಂಗಸು ಈ ನಂಬರ್ಗೆ ಫೋನ್ ಮಾಡಿದ್ರು, ಅವ್ರಿಗೆ ಸ್ವಲ್ಪ ಕೊಡ್ತೀರಾ? ಸಾರಿ ಸರ್, ಇದು ಕಾಯಿನ್ ಬೋರ್ಡ್. ಸರ್, ಯಾವ ಏರಿಯಾ ಅಂತ ಸ್ವಲ್ಪ ಹೇಳ್ತೀರಾ? ಸರ್, ಇದು ಕೋಟಿಲಿಂಗೇಶ್ವರ ದೇವಸ್ಥಾನ.
ನಂದಿನಿ ಕೋಟಿ ಲಿಂಗೇಶ್ವರಕ್ಕೆ ಯಾಕೆ ಹೋದ್ಲು? ತಪ್ಪು ಮಾಡ್ಬಿಟ್ಟೆ ನಂದಿನಿ, ನೀನ್ ಲಾಕಪ್ ಇಂದ ತಪ್ಪಿಸ್ಕೊಂಡು ತುಂಬಾ ದೊಡ್ಡ ತಪ್ಪು ಮಾಡ್ಬಿಟ್ಟೆ. ಹಲೋ, ನಾನು ಪೊಲೀಸ್ ಸ್ಟೇಷನ್ ಇಂದ ಇನ್ಸ್ಪೆಕ್ಟರ್ ಜಯಣ್ಣ ಮಾತಾಡ್ತಾ ಇದ್ದೀನಿ. ಹೇಳಿ ಸರ್. ನಂದಿನಿ ಅವರು ಸ್ಟೇಷನ್ ಇಂದ ತಪ್ಪಿಸ್ಕೊಂಡಿದ್ದಾರೆ. ಯಾವಾಗ ಸರ್? ಯಾವಾಗ ಅಂತ ಗೊತ್ತಿಲ್ಲ, ನಾನು ಡ್ಯೂಟಿಗೆ ಮುಗಿಸ್ಕೊಂಡು ಹೋಗಬೇಕಾದ್ರೆ ಇದ್ರು, ಬೆಳಿಗ್ಗೆ ಬಂದು ನೋಡ್ಬೇಕಾದ್ರೆ ಕಾಣಿಸ್ತಿಲ್ಲ. ಅಲ್ಲ ಸರ್, ನೀವಿಲ್ಲ ಅಂದ್ರು ನಿಮ್ಮ ಸ್ಟಾಫ್ ಇರ್ತಾರಲ್ಲ, ಅದು ಹೇಗೆ ತಪ್ಪಿಸ್ಕೊಂಡ್ಲೋ? ನೋಡಿ, ನಿಮಗೆ ಎಕ್ಸ್ಪ್ಲೈನ್ ಮಾಡೋ ಅವಶ್ಯಕತೆ ನನಗಿಲ್ಲ, ವಿಷಯ ತಿಳಿಸ್ಬೇಕಾಗಿತ್ತು ತಿಳಿಸಿದ್ದೀನಿ. ನೀವೇನು ಟೆನ್ಷನ್ ಮಾಡ್ಕೊಬೇಡಿ, ಆಕೆ ತುಂಬ ದೂರ ಹೋಗಿರೋ ಚಾನ್ಸಸ್ ಇಲ್ಲ, ಆದಷ್ಟು ಬೇಗ ಅವ್ರನ್ನ ಹಿಡಿತೀನಿ. ಕೆಲಸ ಮಾಡ್ಕೊಂಡೆ ನಂದಿನಿ, ಇಲ್ಲ ನೀನು ಎಲ್ಲೇ ಇದ್ರು ನಾನು ನಿನ್ನ ಹುಡ್ಕೊಂಬರ್ತೀನಿ. ಈ ಕೇಸ್ ನಿಮ್ಮ ಪರವಾಗಿ ಆಗಬೇಕು, ನಾನು ನಿನ್ನ ಹುಡುಕ್ತೀನಿ. ಏ ಅಕ್ಷಯ್, ಎಲ್ಲಿಗೋ ಹೊರಟೆ? ಅಮ್ಮ ಸ್ವಲ್ಪ ಕೆಲಸ ಇದೆ, ಹೊರಗೋಗಿ ಬರ್ತೀನಿ. ಇವತ್ತು ಕೋರ್ಟ್ಗೆ ಹೋಗ್ಬೇಕು, ನೆನಪಿದೆ ತಾನೆ? ನೆನಪಿದೆಯಮ್ಮ, ನೀವೆಲ್ಲ ಹೊರಡೋಷ್ಟ್ರಲ್ಲಿ ಬಂದ್ಬಿಡ್ತೀನಿ. ಇಲ್ಲ ಒಂದು ಕೆಲಸ ಮಾಡಿ, ನೀವೆಲ್ಲ ಹೋಗಿರಿ, ನಾನು ಡೈರೆಕ್ಟ್ ಆಗಿ ಕೋರ್ಟ್ಗೆ ಬರ್ತೀನಿ. ಲೋ 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 ಲೋ, ಯಾಕೋ ಇಷ್ಟೊಂದು ಆತ್ರವಾಗಿ ಹೋಗ್ತಾ ಇದೆಯಾ ನೋಡು? ನಿಮ್ಗೆ ಏನೇ ಕೆಲಸ ಇದ್ರು ಅದನ್ನ ನಾಳೆ ಮಾಡ್ಕೋ, ಇವತ್ತು ನಂದಿನಿ ಸ್ಟೇಟ್ಮೆಂಟ್ ಕೊಡೋದಿದೆ, ಸೊ ಜೊತೆಗೆ ಹೋಗೋಣ ಬಾ. ನನಗೆ ಗೊತ್ತಣ್ಣ, ಆದ್ರೆ ನಂಗೊಂದು ಇಂಪಾರ್ಟೆಂಟ್ ಕೆಲಸ ಇದೆ, ನಾನು ಹೋಗ್ಲೇಬೇಕು. ನೀವೆಲ್ಲ ಹೋಗಿರಿ, ನಾನು ಡೈರೆಕ್ಟ್ ಆಗಿ ಕೋರ್ಟಿಗೆ ಬರ್ತೀನಿ. ಲೋ ಅಕ್ಷಯ್ ಬಿಹೇವ್ ಮಾಡ್ತಿರೋದು ನೋಡ್ತಿದ್ರೆ ಎಲ್ಲೋ ಏನೋ ಎಡವಟ್ಟಾಗಿದೆ, ಅದಕ್ಕೆ ಇಷ್ಟು ಟೆನ್ಷನಲ್ಲಿ ಮಾತಾಡ್ತಿದ್ದಾನೆ, ಏನಾಗಿರ್ಬೋದು? ಏನ್ರಿ ಏನ್ರಿ ಮಾಡ್ತಾ ಇದ್ರಿ ನೀವೆಲ್ಲ? ನೀವೆಲ್ಲ ಸ್ಟೇಷನಲ್ಲೇ ಇದ್ದು ನಿಮ್ಗೆಲ್ಲ ಚಳ್ಳೆನ ತಿನ್ಸಿ ಒಂದು ಹುಡುಗಿ ಎಸ್ಕೇಪ್ ಆಗಿದ್ದಾಳೆ ಅಂತಂದ್ರೆ ಏನರ್ಥ? ನಿಮ್ಮಿಂದ ಡ್ಯೂಟಿ ಮಾಡೋಕ್ಕಾಗಿಲ್ಲ ಅಂತಂದ್ರೆ ಡಿಪಾರ್ಟ್ಮೆಂಟ್ಗೆ ಯಾಕ್ರಿ ಬರ್ತೀರಿ? ಸರ್, ನಾವು ಎಚ್ಚರ ಇದ್ದೀವಿ ಸರ್, ಆದ್ರೆ ಅವ್ರು ಹೆಂಗೆ ತಪ್ಪಿಸ್ಕೊಳ್ಳೋದು ಗೊತ್ತಾಗಿಲ್ಲ ಸರ್. ಸಾಕು ಸುಮ್ಮನೆ ಇರ್ರಿ, ನೀವು ನನಗೀಗೆ ಎಕ್ಸ್ಪ್ಲನೇಷನ್ ಕೊಡಕ್ಕೆ ಬರಬೇಡಿ. ನೀವೇನೋ ನಾನು ಕೊಟ್ಬಿಡ್ತೀರಿ, ನಾನು ಹೈಯರ್ ಆಫೀಸರ್ಗೆ ಏನಂತ ಉತ್ತರ ಹೇಳಿ? ಸರ್, ನಮ್ಮ ಸೆಂಟ್ರಿ ಪಿಸಿಗಳೆಲ್ಲ ಸ್ಟೇಷನಲ್ಲಿ ನಿದ್ರೆ ಮಾಡ್ತಾ ಇದ್ರು, ಆ ಹುಡುಗಿ ಎಸ್ಕೇಪ್ ಆಗ್ಬಿಟ್ಟಿದ್ದಾರೆ ಅಂತ ಹೇಳಕ್ಕಾಗುತ್ತೇನ್ರಿ? ಮಾನ ಮರ್ಯಾದೆ ಇರುತ್ತಾ? ಹೋಗ್ಲಿ, ನಾನು ಡ್ಯೂಟಿನಲ್ಲಿ ಇರೋಕ್ಕಾಗುತ್ತೇನ್ರಿ, ನೀರು ನೆರಳು ಇಲ್ಲದೆ ಕೂಡ ಟ್ರಾನ್ಸ್ಫರ್ ಮಾಡಿಬಿಡ್ತಾರೆ. ನೀವು ಮಾಡಿರೋ ತಪ್ಪಿಗೆ ನಾನು ಶಿಕ್ಷೆ ಅನುಭವಿಸ್ಬೇಕು. ನೋಡ್ರಿ, ನಿಮ್ಮೆಲ್ಲರಿಂದ ಡ್ಯೂಟಿ ಮಾಡೋಕ್ಕಾಗಿದ್ರೆ ಮಾಡಿ, ಇಲ್ಲಾಂದ್ರೆ ತಪ್ಪು ಮನೆಗಿರ್ರಿ. ಸಾರಿ ಸರ್. ಮಾತೈತದ್ರಿ, ಇದೊಂದು ಮಾತು ಹೇಳ್ಬಿಡ್ತೀರಾ ಸಾರಿ ಅಂತ? ಹೋಗ್ರಿ, ಎಲ್ಲ ಸ್ಟೇಷನ್ಗೂ ಬೇಗ ಇಂಟಿಮೇಷನ್ ಕೊಡಿ, ಅವ್ಳು ಜಾಸ್ತಿ ದೂರ ತಪ್ಪಿಸ್ಕೊಂಡು ಹೋಗೋಕೆ ಚಾನ್ಸ್ ಇಲ್ಲ, ಹೋಗಿ ಎಲ್ಲ ಕಡೆನೂ ಹುಡುಕಿ. ಹೋಗ್ರಿ, ಇನ್ನ ಏನೇನು ನಿಂತಿದ್ದೀರಾ? ಹಾ, ಬಂದೆ ಮಾ, ಬಂದೆ. ಎಲ್ಲಮ್ಮ ನಿನ್ ಗಂಡ? ಅವ್ರಿಗೆ ಮನೆ ಹಾಳು ಮಾಡೋ ಕೆಲಸ ತುಂಬಾ ಇರುತ್ತಲ್ವಾ, ಅದಕ್ಕೆ ಊರು ಮುಂಚೆನೆ ಕೋರ್ಟಿಗೆ ಹೊರಟ್ರು. ನಡೀರಿ, ನಾವು ಹೊರಡೋಣ, ಬನ್ನಿ ಅತ್ತೆ.